ಆಮಿಗಳು ಬಂದು ಮೊಟ್ಟೆ ಇಡ್ಕೊಂಡು ಹೇಳಿ ಮಾಡದಲ್ಲ ಕೆಲಸ, ಚಂದ ಇರಲಿ ನಮ್ಮ ಸಮುದ್ರ ಅಂತ ಹೇಳಿ ಮಾಡದ ಕೆಲಸ. ಸೊ ಹಾಂಗಾಗಿ ಅದ್ರ ಪ್ರತಿಫಲ ಆಮೆಗಳು ಬಂದು ಮೊಟ್ಟೆ ಇಟ್ಟದ್ದು. ಇವತ್ತು ನಮ್ಮ ಕುಂದಾಪುರದ ಸುತ್ತಮುತ್ತ ಇರುವಂತ ಇಷ್ಟು ಬೀಚನ್ನ ಶುದ್ಧ ಮಾಡಕ್ಕೆ ಹೋಯ್, ಕ್ಲೀನ್ ಮಾಡಕ್ಕೆ ಹೋಯ್, ಆಮೆಗಳು ಬಂದು ನೀವೆಲ್ಲರೂ ಬಂದ್ರಿ, ನಾವೆಲ್ಲರೂ ಬಂತು, ಮೈಸೂರಿನ ಮಹಾರಾಜರು ಬಂದ್ರಿ ಇವತ್ತು. ಸೊ ಇಲ್ಲಿ ಇಷ್ಟು ಜನ ಬರ್ಲಿಕ್ಕೆ ಕಾರಣ ಆಗಿದ್ದು ನೀವು ಮಾಡಿದಂತ ಒಳ್ಳೆ ಕೆಲಸ, ನೀವು ಮಾಡಿದಂತ ಶುದ್ಧ ಆಚರಣೆ. ಸೊ ಈ ತರದ ಶುದ್ಧಾಚರಣೆಗಳು ನಡೀತಾನೆ ಇರ್ಲಿ. ನೀವು ಮಾಡಿದಂತ ಒಳ್ಳೆ ಕೆಲಸ ಇವತ್ತು ಮೈಸೂರಿನ ಮಹಾರಾಜರಂತಹ ಒಂದು ಯುತ್ ಐಕಾನ್ ಅನ್ನ ಈ ನಮ್ಮ ಪ್ರದೇಶಕ್ಕೆ ಕರ್ಕೊಂಡು ಬಂದು ಅವರದನ್ನ ಗುರುತಿಸಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಒಬ್ಬರು ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮ ಹೆಮ್ಮೆ. ಸೊ ಈ ತರದ ಹೆಮ್ಮೆ ತರುವಂತಹ ವಿಚಾರ ಮಾಡಿದಂತಹ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಅಧಿಕಾರಿಗಳು ಮತ್ತೆ ಗಣ್ಯರಿಗೂ ಕೂಡ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಈ ಸಹಕಾರ ಇಲ್ಲದೆ ಇದ್ರೆ ಇಷ್ಟು ಒಳ್ಳೆ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಮಿಗಳು ಬಂದು ಮೊಟ್ಟೆ ಇಡ್ಕೊಂಡು ಹೇಳಿ ಮಾಡದಲ್ಲ ಕೆಲಸ, ಚಂದ ಇರಲಿ ನಮ್ಮ ಸಮುದ್ರ ಅಂತ ಹೇಳಿ ಮಾಡದ ಕೆಲಸ. ಸೊ ಹಾಂಗಾಗಿ ಅದ್ರ ಪ್ರತಿಫಲ ಆಮೆಗಳು ಬಂದು ಮೊಟ್ಟೆ ಇಟ್ಟದ್ದು. ಹಾಗೆ ಆ ಮೊಟ್ಟೆಯನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು ಅಥವಾ ಆಮೆಗಳನ್ನ ಮತ್ತೆ ಸಮುದ್ರಕ್ಕೆ ಬಿಡೋದಾಗಿರ್ಬೋದು, ಒಂದು ನ್ಯಾಚುರಲ್ ಪ್ರಕ್ರಿಯೆ ಮುಂಚೆ ಆಗ್ತಾ ಇತ್ತು, ಆ ಪ್ರಕ್ರಿಯೆನ ಈಗ ನಾವು ಮನುಷ್ಯರು ಸೇರ್ಕೊಂಡು ಮಾಡೋದಾಗಿದೆ. ಸೊ ಈ ಒಳ್ಳೆ ಕೆಲಸ ಇದೇ ರೀತಿ ಮುಂದೆ ನಡೀಲಿ. ಸೊ ದಯವಿಟ್ಟು ಮನಸ್ಸು, ಮನೆ, ಮನೆಯ ವಾತಾವರಣ ಅದನ್ನೆಲ್ಲ ಶುಚಿಯಾಗಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಸಮುದ್ರದಿಂದ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಸಮಾಜದಿಂದ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಪಡ್ಕೊಂಡಿದ್ದನ್ನ ಒಂದಿಷ್ಟಾದ್ರೂ ವಾಪಸ್ ಕೊಡ್ಬೇಕು ಅಂತ ಅನ್ನುವಂತ ಮನೋಭಾವನೆ ಇದೆಯಲ್ಲ ನಮ್ಮ ಭರತ್ ಬಂಗೇರವರಾಗಿರ್ಬೋದು, ಆ ತರದ ಹಲವಾರು ಯುವಕರಾಗಿರ್ಬೋದು. ಸೊ ಈ ತರದ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ಹೋಗ, ಉಳಿಸ್ಕೊಂಡು ಹೋಗ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ.